ಮನೆಯಾಗ ನೀವು ದೊಡ್ಡವರು ಮಾಡ್ತಿದ್ರು ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ ಆಟೋಮ್ಯಾಟಿಕಲಿ ಮಾಡ್ತಾವು ನಾನು ಹೇಳಿದ್ನಲ್ಲ ಮಕ್ಕಳು ನೀವು ಹೇಳಿದಂಗೆ ಮಾಡೋದಲ್ಲ ನೀವು ಮಾಡ್ದಂಗೆ ಮಾಡ್ತಾವು ಮನೆಯಾಗ ಒಂದು ಹಬ್ಬ ಚಲೋತ್ತೆ ಮಾಡ್ರಿ ಮಕ್ಕಳು ಹಬ್ಬದಾಗ ಸೇರ್ಕೋತಾವ ಮಲ್ಕೋಪ್ಪ ಹಬ್ಬದ ನೀವು ಮಲ್ಕೋ ಎಬ್ಬಸಿನಿಂದ 9 ಗಂಟೆ ಮಲ್ಕೊಂಡೇ ಇರ್ತಾವ ಅದಕ್ಕೆ ನಾನು ಹೇಳೋದು ನಮ್ಮ ಸಂಸ್ಕೃತಿ ಪರಿಚಯ ನಾವು ಮತ್ತು ಇನ್ನೊಂದು ಶಿಕ್ಷಣ ಅಂದ್ರೆ ಏನು ಗೊತ್ತದೆ ಸರ್ ಸಂಸ್ಕೃತಿನೇ ಅದು ಮತ್ತೊಂದೇನಿಲ್ಲ ನಮ್ಗೆ 3 ಪದ ಅವ ಕನ್ನಡದಾಗ ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂತ 3 ಪದ ಅವ ಪ್ರಕೃತಿ ಅಂದ್ರೆ ನಿಸರ್ಗ ಇಲ್ಲೊಂದು ಕಲ್ಲು ಬಿದ್ದದ ಜೀವರಿಗೆ ಒಂದು ದೊಡ್ಡ ಕಲ್ಲು ಬಿದ್ದದ ಶತಮಾನಗಳಿಂದ ಬಿದ್ದದು ಯಾವನೊಬ್ಬ ಶಿಲ್ಪಿ ಬರ್ತಾನೆ ಏ ಚಂದದ್ರೆ ಕಲ್ಲಿದು ಅಂಥೇಳಿ ದೊಡ್ಡ ವಿಗ್ರಹ ಮಾಡ್ತಾನೆ ಬ್ಯೂಟಿಫುಲ್ ವಿಗ್ರಹ ಮಾಡ್ತಾನೆ ಅದನ್ನು ಪೂಜೆ ಮಾಡ್ತೀವಿ ನಾವು ಅದನ್ನು ಸಂಸ್ಕೃತಿ ಅಂತೀವಿ ಕಲ್ಲು ಪ್ರಕೃತಿ ವಿಗ್ರಹ ಸಂಸ್ಕೃತಿ ಹತ್ತಿ ಪ್ರಕೃತಿ ಬಟ್ಟೆ ಸಂಸ್ಕೃತಿ ತಲೆ ಮೇಲೆ ಕೂದಲು ಪ್ರಕೃತಿ ಹೇರ್ ಸ್ಟೈಲ್ ಸಂಸ್ಕೃತಿ ಎಲ್ಲರಿಗೂ ಕೈ ಅವ ಪ್ರಕೃತಿ ಅದು ಆದರೆ ಚಿತ್ರಕಲೆ ಸಂಸ್ಕೃತಿ ಎಲ್ಲರಿಗೂ ಕುತ್ತಿಗೆ ಅದ ಗಂಟ್ಲು ಅದ ಅದು ಪ್ರಕೃತಿ ಸಂಗೀತ ಪ್ರಕೃತಿ ಸಂಸ್ಕೃತಿ ಎಲ್ಲರಿಗೂ ಕಾಲವ ಅದು ಪ್ರಕೃತಿ ಡಾನ್ಸ್ ಸಂಸ್ಕೃತಿ ದಯವಿಟ್ಟು ತಿಳ್ಕೊ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ ಪ್ರಕೃತಿಗೆ ಜ್ಞಾನ ಮತ್ತು ಪರಿಶ್ರಮ ಎರಡೂ ಹಾಕಿದಾಗ ಸಂಸ್ಕೃತಿ ಆಗ್ತದೆ ನೋಡ್ರಿ ಆಗ ತಾನೇ ಹುಟ್ಟಿದಂಥ ಮಗು ಅಳೋದು ಬಿಟ್ರೆ ಇನ್ನೇನು ಬರೋದಿಲ್ಲ ಅದಕ್ಕೆ ಆದ್ರೆ ಮುಂದೆ ಬೆಳೆದಂಗೆ ಬೆಳೆದಂಗೆ ಅವ್ವ ಅಪ್ಪ ಪರಿವಾರ ಶಾಲೆ ಕಾಲೇಜು ಯೂನಿವರ್ಸಿಟಿ ಸಮಾಜ ಕಡೆ ಕಲ್ಕೊಂಡು ಕಲ್ಕೊಂಡು 30 ವರ್ಷಕ್ಕೆ ಒಬ್ಬ ಅತ್ಯಂತ ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತಾನೆ ಯಾವ ಸಂಸ್ಕಾರಗಳಿಂದ ಒಬ್ಬ ಪ್ರಕೃತಿಯಾಗಿದ್ದಂಥ ಮನುಷ್ಯ ಸುಸಂಸ್ಕೃತ ಆಗ್ತಾನೋ ಆ ಸಂಸ್ಕಾರಕ್ಕೆ ಶಿಕ್ಷಣ ಅಂತ ಹೆಸರು ಡಿಗ್ರಿ ಅಲ್ಲ ಸರ್ಟಿಫಿಕೇಟ್ ಅಲ್ಲ ಬರೀ ಸರ್ಟಿಫಿಕೇಟ್ ತೊಗೊಂಡ್ರೆ ಏನೂ ಆಗೋದಿಲ್ಲರಿ ನಾನು ನೋಡೀನಿ ಸರ್ಟಿಫಿಕೇಟ್ ಇಟ್ಕೊಂಡಾರ ಅವ ಅಪ್ಪನ ಕೇರ್ ಮಾಡೋದಿಲ್ಲ ಯಾಕಂದ್ರೆ ಸಂಸ್ಕೃತಿ ಬರಲಿಲ್ಲ ಮಾಡಿಸ್ಕಾಡ್ಬೋದು ಅದಕ್ಕೆ ನಾನು ಹೇಳ್ತೀನಲ್ಲ ಈ ಪ್ರಕೃತಿಯಾಗಿದ್ದಂಥ ಮಗುವನ್ನ ನಾವು ಸುಸಂಸ್ಕೃತ ಮಾಡಬೇಕಾದ್ರೆ ಎಲ್ಲರೂ ಸಂಸ್ಕಾರಗಳನ್ನು ಹಾಕಬೇಕು ಮನೆ ಹಬ್ಬ ಹರಿವಿನ ಚಂದ ಮಾಡ್ರಿ ಸಂಭ್ರಮದಿಂದ ಮಾಡ್ರಿ ಹುಡುಗರನ್ನು ಸೇರಿಸ್ರಿ ಅವಾಗ ನಾನು ನೆನಪದ ನಾವು ಸಣ್ಣವರಿದ್ದಾಗ ಯಾರ್ದೋ ಲಗ್ನ ಹೊಸ ಅಂಗಿ ಹೊಸ ನಾವು ತಯಾರಾಗಿರ್ತಿದ್ವಿ ಹೋಗ್ಲಿಕ್ಕೆ ಲಗ್ನ ಇವತ್ತಿನ ಹುಡುಗರು ಹೇಳಿ ನೋಡ್ರಿ ಬರೋದು ಲಗ್ನಕ್ಕೆ ಬರೋದು ಅಂತಾವು ಏ ಲಗ್ನಕ್ಕೆ ಏನು ಬರ್ತಾರೆ ಹೋಗ್ರಂತ ಯಾಕಂದ್ರೆ ಲಗ್ನ ಬೋರ್ ಆದ್ರೆ ಇನ್ನೇನು ಮಾಡಿದ್ರಿ ಇವರಿಗೆ ಯಾಕಂದ್ರೆ ನಾವು ಅದನ್ನು ಚಂದ ಅಂತ ತೋರಿಸ್ಕೊಡ್ಲಿಲ್ಲ ನೀ ಬಂದು ಏನು ಮಾಡ್ತೀಯ ಅಲ್ಲೇ ನಾವು ಹೋಗ್ತಿ ಬರ್ತೀವಿ ದಯವಿಟ್ಟು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಮನೆಯಾಗಿದ್ದರೆ ಮಕ್ಕಳನ್ನ ಇನ್ವಾಲ್ವ್ ಮಾಡಿರಿ ಬೆಳೀಲಿ ಅವು ಕಲೀಲಿ ಈಗ ನಾನು ಅಮೇರಿಕಕ್ಕೆ ಹೋದಾಗ ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳೋರು ಸರ್ ನಾವು ಬಂದ್ಬಿಟ್ಟಿವಿ ಇಂಡಿಯಾದಿಂದ ಇಲ್ಲೇ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಕೊಡೋದು ಹೆಂಗ್ರಿ ಎಲ್ಲರಿಗೂ ತಲೆ ಕೆಟ್ಟದ್ದು ಅದು ನಾವು ಬೇರೆ ದೇಶದಾಗ ಇದ್ದೀವಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಕೊಡೋದು ಹೆಂಗೆ ನಾ ಒಂದೇ ಮಾತು ಹೇಳಿದೆ ಅಲ್ಲಿ ಏನೇನು ಹಬ್ಬ ಮಾಡ್ತಿದ್ರಿ ಇಲ್ಲಿ ಮಾಡ್ರಿ ಮನೆ ಅಲ್ಲಿ ಏನೇನು ಆಚರಿಸಿದ್ರಿ ಇಲ್ಲಿ ಆಚರಿಸ್ರಿ ಮಕ್ಕಳು ಕಲಿತ ಆದ್ದರಿಂದ ಮಕ್ಕಳಿಗೆ ನಾವು ಸಂಸ್ಕೃತಿ ಕೊಟ್ಟರೆ ಬಹುದೊಡ್ಡ ಕಾಣಿಕೆ ಕೊಟ್ಟಂಗೆ ಆಗ್ತದೆ ಥ್ಯಾಂಕ್ ಯು ನಮಸ್ಕಾರ ಇಲ್ಲಿವರೆಗೆ ಸುದೀರ್ಘವಾಗಿ ಸುಮಾರು 2 ಗಂಟೆ ಹೆಚ್ಚು ಕಡಿಮೆ 2 ಗಂಟೆವರೆಗೆ ನಿರರ್ಗಳವಾಗಿ ತಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇಲ್ಲಿ ತನಕ ಉಪನ್ಯಾಸವನ್ನು ಮತ್ತು ತಮ್ಮ ಅನೇಕ ವಿಚಾರಗಳನ್ನು ಹಂಚಿಕೊಂಡಂತಹ ಶ್ರೀ ಡಾಕ್ಟರ್ ಗುರುರಾಜ್ ಕರ್ಜಿ ಸರ್ ಅವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲ ಪಾಲಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಕೊನೆಯ ಕಾರ್ಯಕ್ರಮ ವೋಟ್ ಆಫ್ ಥ್ಯಾಂಕ್ಸ್ Dear all, it gives me an immense pleasure to deliver the vote of thanks for this event to all dignitaries assembled here. I would like to thank our guest Gururaj Karjagi sir who honored this function with his inspirational thoughts. Next, I would like to thank our secretary sir, beloved principals, parents, but not the least, our beloved teachers and students for making this function as a grand success. Thank you all once again. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ಸಂಸ್ಥೆ ಪರವಾಗಿ ತುಂಬಿರುವ ಧನ್ಯವಾದಗಳು ಜೊತೆಗೆ ಎಲ್ಲ ಪಾಲಕರಿಗೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ತುಂಬಿರುವ ಧನ್ಯವಾದಗಳು